ಕೇತುಗ್ರಸ್ತ ಸೂರ್ಯಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೂರ್ಯಗ್ರಹಣದ ಕುರಿತಾಗಿ ಬಹಳಷ್ಟು ವಿಚಾರವನ್ನ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಒಬ್ರು ಕಾಲರ್ ಇದ್ದಾರೆ, ಸಿದ್ದಲಿಂಗಪ್ಪ ಅಂತ, ಗದಗ್ನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ದಲಿಂಗಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ, ಗುರುಜಿ ಇದ್ದಾರೆ. ನಿಮ್ ಪ್ರಶ್ನೆ ಏನು? ಗ್ರಹಣದ ಬಗ್ಗೆ ಮೇಡಮ್, ಯಾವ ನಮ್ ಮಂತ್ರವನ್ನು ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಕೇಳುದು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿಗೆ ಚಿರಸ್ತಾಗ ನಮಸ್ಕಾರಗಳು. ನಮಸ್ಕಾರ ಸಿದ್ದಲಿಂಗ ಸ್ವಾಮಿಗಳೇ. ಸಿದ್ದಲಿಂಗಪ್ಪ ಸ್ವಾಮಿಗಳಲ್ಲ, ಸಿದ್ದಲಿಂಗಪ್ಪ ನೀವು ನಮ್ಮ ಸ್ವಾಮಿಗಳು, ಬೇರೆ ಸಿದ್ದಲಿಂಗಪ್ಪ ಆಗಿ ಪರವಾಗಿಲ್ಲ. ಗುರುಜಿ ನಿಮ್ಮಲ್ಲಿ ಮಾತಾಡಿದ್ದು ನಮಗೆ ಬಹಳ ದೈವ ಆಗ್ತಿದ್ದು. ಯಾಕೆ? ನಿಮ್ಮಂತ ಕೂಡ ಮಾತಾಡೋದ್ರೆ ನಮಗೆ ಬಹಳ ದೈವ, ಯಾವುದೋ ಒಂದು ಕಾಲದ ಪುಣ್ಯ ಸರ್. ಆಗ್ಲಿ, ನೀವೇನ್ ಮಾಡಿದ್ರಿ ಈ ದಿವಸ? ಈ ದಿವಸ ನಾವು ಪೂಜೆಯನ್ನು ಮಾಡಿ ಮಂತ್ರವನ್ನು ಪಠಿಸ್ತಾ ಇದ್ದೀವಿ. ಯಾವ ಮಂತ್ರವನ್ನು ಪಠಿಸ್? ನಾವು ಈಗ ಸೂರ್ಯ ದೇವ ಎನ್ನುವ ಓಂ ಹ್ರೀಂ ಗಣೇಶ ಆದಿತ್ಯಂ ಶ್ರೀಂ ನಮ ಅನ್ನ ಮಂತ್ರವನ್ನು ಹೇಳ್ತಾ ಇದ್ದೀನಿ. ಸಾಕಾಗುತ್ತೆ, ಸಾಕಾಗುತ್ತೆ. ಸಾಕಲ್ಲ ಸರ್? ಸಾಕು. ಇನ್ನೂ ಒಂದ್ ಬೇಕಾದ್ರೆ ಬರ್ಕೊಳ್ಳಿ, ಮಂತ್ರ ಬರ್ಕೊಳ್ಳಿ. ನೀವೇ ಬರ್ಕೋತೀರಾ? ಬರ್ಕೊಂತೀನಿ ಮೇಡಮ್. ಪೆನ್ನು ಪೆನ್ಸಿಲ್ ಇದೆಯಾ ತಮ್ಮ ಹತ್ರ? ಇದೆ. ಭಾಸ್ಕರಾಯ ವಿದ್ಮಹೆ, ಭಾಸ್ಕರಾಯ ವಿದ್ಮಹೆ ಮಧ್ಯುಧಿಕಾರಾಯ ಧೀಮಹೆ ತನ್ನೋ ಆದಿತ್ಯ ಪ್ರಚೋದಯಾತು. ಬರ್ಕೊಂಡ್ರ? ಬರ್ಕೊಂಡ್ ಸರ್. ಆ ಮಂತ್ರ ಹೇಳಿ ಸಾಕಾಗುತ್ತೆ. ಸೂರ್ಯನಾರಾಯಣ ಒಲಿದು ಎಲ್ಲ ಕಷ್ಟಗಳನ್ನು ನೀಗಿ ನಿಮಗೆ ಅವನ ಸೂರ್ಯನ ಬೆಳಕಲ್ಲಿ ದಾರಿ ತೋರಿಸ್ತಾನೆ. ಒಳ್ಳೇದಾಗಲಿ ನಿಮಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಇನ್ನು ಬೆಂಗಳೂರಿನಿಂದ ವಾಸು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಾಸು ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ನಮಸ್ತೆ. ನಿಮ್ ಪ್ರಶ್ನೆ ಏನು? ಗುರುಜಿ ಇದ್ದಾರೆ, ಮಾತಾಡಿ. ಗ್ರಹಣದ ಬಳಕೆ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಗಳೇ. ಹೇಳಿ ವಾಸುದೇವ, ಹೇಳಿ. ನಮ್ದು ಗ್ರಹಣದ ಬಳಕೆ ಕೇಳಬೇಕಾಗಿತ್ತು ಸರ್. ವೈಸ ಮಿಥುನ ರಾಶಿ, ಹರಿದ್ರ ನಕ್ಷತ್ರ. ನೀವ್ ಯಾವ ಊರಲ್ಲಿದ್ದೀರಾ ಹೇಳಿ? ಗಂಗೇನಹಳ್ಳಿ. ಗಂಗೇನಹಳ್ಳಿ ಸರ್, ನಿಮ್ಮ ಏರಿಯಾನೇ. ಮತ್ತೆ ಇಲ್ಲೇ ಇದ್ದೀನಿ. ನೀವು ಗ್ರಹಣಕ್ಕೋಸ್ಕರ ಏನು ಮಾಡಬೇಡಿ. ಓಕೆ ಸರ್, ಏನು ಮಾಡಬೇಡಿ. ನಮಗೆ ಶರೀರ ಕೊಟ್ಟಿದ್ದಾನೆ, ಶರೀರ ಕೊಟ್ಟವ್ರ ಅಪ್ಪ ಅಮ್ಮ ತಂದೆ ತಾಯಿ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ, ಏನೋ ನಿಮ್ಮ ಕುಲದೇವ್ರನ್ನ ಪ್ರಾರ್ಥನೆ ಮಾಡಿ. ಇನ್ಯಾವ ಅವಶ್ಯಕತೆಯೂ ಏನೂ ಇಲ್ಲ, ಯಾವ ಭಯ ಬೇಡ, ಭೀತಿಯೂ ಬೇಡ ನಿಮಗೆ. ಧನ್ಯವಾದಗಳು ಸರ್, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನು ಈ ಗ್ರಹಣ ಅನ್ನೋದು ಗುರುಗಳೇ, ಪ್ರಕೃತಿ ಮೇಲೆ ಆಗಿರ್ಬೋದು, ರಾಜಕೀಯದ ಮೇಲೆ ಆಗಿರ್ಬೋದು, ಬಹಳಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಈಗ ಸುತ್ತಮುತ್ತ ಆಗ್ತಾ ಇರೋ ಒಂದೊಂದು ಘಟನೆ ನೋಡ್ತಾ ಇದ್ರೂ ಅದು ಭಯ ಆಗುತ್ತೆ. ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ಸಿಕ್ಕಾಪಟ್ಟೆ ಮಳೆ, ಪ್ರವಾಹ ಅಂತ. ಸೊ ಎಲ್ಲವೂ ಅತಿನೇ ಆಗ್ತಾ ಇದೆ ಇವಾಗ. ಈ ಗ್ರಹಣ ಪ್ರಕೃತಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಇದು ನಮ್ಮ ಗ್ರಹಣ ಒಂದೇ ಸಲಿ ಬರ್ತಕ್ಕಂಥ ಗ್ರಹಣಗಳು. ಏನೂ ಯಾವತ್ತು ಗ್ರಹಣ ಆಗಿಲ್ವಲ್ಲ, ಆಗಿಲ್ವಲ್ಲ. ಈ ವರ್ಷದಲ್ಲಿ ಇದೆರಡು ಗ್ರಹಣ ಬಂದಿದೆ. ಮುಂದಿನ ವರ್ಷ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಬರುತ್ತೆ. 25 ತಾರೀಕು ಅಕ್ಟೋಬರ್ 22 ಇಸ್ವಿ ಬರುತ್ತೆ. ಅಲ್ಲಿದ್ದಂಗೆ ಈ ದೇಶಕ್ಕೆ ಯಾವ ಗ್ರಹಣ ಇಲ್ಲ. ಏನಾಗಿದೆ ಅಂದರೆ, ಖಗೋಳದಲ್ಲಿ ಗುರುಗೆ 12 ಮನೆ ಶನಿ ಇದ್ದಾನೆ. ಶನಿಗೆ 2 ಮನೆಯಲ್ಲಿ ಗುರು ಇದ್ದಾನೆ. 18th ಇಸ್ವಿಯಿಂದ ಇವತ್ತರೆಗೂ ಏನಾದ್ರು ಯಾವ್ದಾದ್ರು ದೇಶ ಚೆನ್ನಾಗಿದೆಯಮ್ಮ ಕೇಳಿದ್ಯಮ್ಮ? ನಮ್ಮ ರಾಷ್ಟ್ರ ಚೆನ್ನಾಗಿದೆ ಅಂತ ಹೇಳೋಕ್ಕಾಗುತ್ತಮ್ಮ? ಯಾವ್ದಾದ್ರು ಒಂದೇ ಒಂದು ರಾಜ್ಯ ಶಾಂತಿಯಾಗಿ, ಪ್ರಜೆಗಳು ನೆಮ್ಮದಿಯಾಗಿ ಭವನೆಯಿಂದಲೇ ಊಟ ಮಾಡಿಕೊಂಡಿದ್ದಾರೆ ಅಂತ ಯಾವ್ದಾದ್ರು ಒಂದೇ ಉದಾಹರಣೆ ತೋರಿಸ್ತಾರೆ ಅಮ್ಮ? ನಾನು ಅವ್ರು ಹೇಳಿದ್ದು ಕೇಳಿಸಿ, ಏನು ಕೇಳು ಕೇಳ್ತೀರಮ್ಮ? ನಾನು ಯಾವಾಗ ಗುರು ಮಕರ ರಾಶಿಗೆ ಬಂದ ಆಗಲೇ ಗೊತ್ತು, ಪ್ರಜಾಸೌಖ್ಯ ಹಾಳಾಗುತ್ತೆ, ದೇಶವನ್ನಾಳೋರು ರಾಜ್ಯವನ್ನಾಳೋರು ದಾರಿ ತಪ್ಪು ನಡೀತಾರೆ, ಪ್ರಜೆಗಳು ಕಷ್ಟ ಅನುಭವಿಸಬೇಕಾಗುತ್ತೆ ಅಂತ ಅವತ್ತೇ ಗೊತ್ತಿತ್ತು. ಅವತ್ತು ಪ್ರಜಾಸೌಖ್ಯ ಯಾರು ಕಾಪಾಡ್ತಿದ್ದಾರೆ? ಆಯಿತು, ಕರೋನಾ ಬಂದಿದೆ, 19 ಬಂತು, 18 ಕಡೆಗೆ ಬಂದು, 19, 20 ಎರಡರಲ್ಲೂ ಇತ್ತು, 19 ಕಡೆಯ ಭಾಗದಲ್ಲಿ ಬಂತು. ಬಂದರೂ ಕೂಡ ಯಾವ ಅಮ್ಮ ಎಲ್ಲಿ ಹೇಗೆ ಹೋಗುತ್ತೆ ಅಂದರೆ, ಇದು ಅಲ್ಲಿ ಗುರು ಮಕರಾಶಿ ಇದ್ದ, ಅಲ್ಲಿಂದ ಕುಂಭಕ್ಕೆ ಹೋದ, ಹಿಂದೆ ವಾಪಸ್ ಹೋದ. ಆ ಖಗೋಳ ಶಾಸ್ತ್ರದಲ್ಲಿ ಗುರು ಶನಿ ಬದಲಾವಣೆ ಆಯ್ತಲ್ಲ, ಅದೇ ಇಷ್ಟಕ್ಕೂ ಕಾರಣ. ಆದರೆ ಗ್ರಹಣ ವಿದ್ಯಮಾನದಲ್ಲಿ ಅದು ಬಂದಿರೋದು ಸರಿ.
ದೇವರೇ ಶನಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು, ಮಹಾದೇವನ ಸೃಷ್ಟಿ. ಗುರು ಅಂದೇ ಜಗದ್ರಕ್ಷಕ. ಅವನು ಗುರು ಶಬ್ದಕ್ಕೆ ನಾನಾ ಅರ್ಥಗಳಿದೆ. ವಿಷ್ಣುವನೂ ಗುರುವೇ, ಶಿವನೂ ಗುರುವೇ, ಶಿವಾಯ ಗುರುವೇ ನಮ ಎಲ್ಲವೂ ಇದೆ. ಆದರೆ ಅಲ್ಲಿ ಏನಾಗಿದೆ ಅಂತಂದರೆ ಭೂಮಿಯಲ್ಲಿ, ಭೂಮಿ ಏನಿತ್ತಮ್ಮ ಇದು ಜಲಮಯವಾಗಿತ್ತಲ್ವ, ಒಂದು ತತ್ತಿ ಹೊಡೆದು ಆಕಾಶ ಭೂಮಿ ಮಾಡಿದ ದೇವರು, ಮನುಷ್ಯನ ಸೃಷ್ಟಿ ಮಾಡಿದ. ನೋಡ್ತಾ ಇದ್ದಾನೆ ಅವನು ಪರಮಾತ್ಮ. ಈ ರೀತಿ ಗೃಹ ಸಂಪರ್ಕ ಬಂದು ಜನಗಳು ಧರ್ಮಭ್ರಷ್ಟರಾಗಿದ್ದಾರ ಕರ್ಮಭ್ರಷ್ಟರಾಗಿದ್ದಾರ ನೋಡ್ತಾ ಇದ್ದಾನೆ. ಧರ್ಮಕ್ಕೆ ಕರ್ಮಕ್ಕೆ ಧರ್ಮಶಾಸ್ತ್ರಗಳು ಕೈ ಹಾಕಿದ್ರೆ ಅವನು ಬಿಡೋದಿಲ್ಲ. ಅವನು ಇದು ಏನಂತಂದರೆ ಸಮತೋಲನ ಮಾಡೋಕ್ಕೆ ದೇವರು ಮಾಡಿರ್ತಕ್ಕಂಥ ಒಂದು ಕಣ್ಣಿಗೆ ಗೋಚರವಾಗದ ಒಂದು ಸಂಗತಿ ಇದು. ಓಕೆ, ಎಸ್ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ ಮೈಸೂರಿಂದ, ಸೌಮ್ಯ ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ ಅವರೇ. ಹಾಂ ನಮಸ್ತೆ ಮೇಡಮ್. ನಮಸ್ತೆ, ಗುರುಗಳಿದ್ದಾರೆ ಮಾತಾಡಿ, ನಿಮ್ಮ ಪ್ರಶ್ನೆ ಏನು? ಖಂಡಿತ ಖಂಡಿತ. ನಮಸ್ತೆ ಗುರುಗಳೇ. ನಮಸ್ಕಾರ ಮಗಳೇ, ಸೌಖ್ಯ ಹೇಳಮ್ಮ. ಸೌಮ್ಯ ಹೇಳಮ್ಮ. ಹೌದು ಗುರುಗಳೇ. ಗುರುಗಳೇ, ಈಗ ಪ್ರತಿ ತೋರಿಸಿದಾಗ, ಈ ಗ್ರಹಣದ ಬಗ್ಗೆ ತೋರಿಸಿದಾಗ, ಇಲ್ಲ ಅಂದ್ರೆ ಯಾವ್ದಾದ್ರು ರಾಶಿಗಳ ಬಗ್ಗೆ ತೋರಿಸಿದಾಗ, ನಿನ್ನೆ ತೋರಿಸ್ತಾ ಇದ್ರು ನಮ್ಮ ರಾಶಿ ಎಲ್ಲ ಸ್ವಲ್ಪ ಅನುಕೂಲ ಇದೆ ತೋರಿಸ್ತಾ ಇದ್ರು. ಬೇರೆ ಯಾವ್ದೇ ಮನೆಗಳಿಂದಾಗ್ಲಿ ಅಥವಾ ಮನೆಯವ್ರದ್ದಾಗ್ಲಿ ಸ್ವಲ್ಪ ಅನುಕೂಲ ಇದೆ ಅಂತ, ಬಟ್ ಇವತ್ತು ಎಲ್ಲ ಉಲ್ಟಾನೆ ಅದು ಬರ್ತಾ ಇದೆ. ಅದು ಸ್ವಲ್ಪ ಭಯ ಆಗತ್ತೆ, ಹೇಗೆ ಏನು ಅಂತ ಕೇಳಲಿಕ್ಕೆ ಫೋನ್ ಮಾಡಿದೆ. ಮಗು, ಭಯ ಎಂಬುದು ಬೇಡ. ಯಾವ್ದನ್ನ ನೋಡಿದ್ದನ್ನ ಅನುಭವ ಇಲ್ದಲೇನೆ ಅದಾಗತ್ತೆ ಅಂತ ಅನ್ಕೊಳ್ಳೋದು ಭ್ರಮೆ. ಭ್ರಮಾಲೋಕದಲ್ಲಿ ನೀ ಇರಬಾರ್ದು ಪುಟ್ಟ, ಭ್ರಮಾಲೋಕದಲ್ಲಿ ನೀ ಇರಬಾರ್ದು. ರಾಶಿ ಇಲ್ಲಿ ಗ್ರಹಣವೇ ಇಲ್ಲ, ಇಲ್ಲಿ ನೀ ಯಾಕೆ ಚಿಂತೆ ಮಾಡ್ತೀಯಮ್ಮ? ನೀನು ನಿಮ್ಮನೆಯವರು ಎಲ್ಲ ಸುಖವಾಗಿರ್ತೀರ, ನಿಮಗೆ ಆ ಭಯ ಹೋಗ್ಲಾಡ್ಸೋಕ್ಕೆ ನಾನು ಇಷ್ಟೇ ಹೇಳ್ತೀನಿ. ನಿಮ್ಮ ಕುಲದೇವರು ಪ್ರಾರ್ಥನೆ ಮಾಡು, ನಿನ್ನ ಗಂಡನ ತಂದೆ ತಾಯಿಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು, ಮನಸ್ಸು ಶಾಂತ ಮಾಡ್ಕೊ, ಅನುಕೂಲವಾಗಿರ್ತೀಯ, ಏನು ತೊಂದರೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ನೀವು ಸಹ ಕಾಲ್ ಮಾಡ್ಬೋದು, ಕರೆ ಮಾಡ್ಬೋದು, ಗುರುಜಿ ಅವ್ರ ಜೊತೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡ್ಕೋಬೋದು. ಯಾಕಂದರೆ ಸೂರ್ಯಗ್ರಹಣ ಇವತ್ತು ಇದೆ, ಆದರೆ ಗೋಚರ ಇಲ್ಲ, ಭಾರತದಲ್ಲಿ ಸಂಭವಿಸ್ತಾ ಇಲ್ಲ. ಸೊ ಹಾಗಾಗಿ ಹಲವರಿಗೆ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಅಭಿಜಿತ್ ಕರೆ ಮಾಡಿದ್ದಾರೆ ಈಗ ಬಿಜಾಪುರದಿಂದ. ನಮಸ್ತೆ ಅಭಿಜಿತ್ ಅವರೇ. ನಮಸ್ತೆ ಸೌಮ್ಯ ಮೇಡಮ್, ಶ್ವೇತಾ ಮೇಡಮ್ ಅವರೇ. ನಮಸ್ತೆ ನಮಸ್ತೆ ನಮಸ್ತೆ. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ ಅಭಿಜಿತ್ ಅವರೇ, ಹೇಳಿ. ಗುರುಜಿ ಅವರೇ, ನಮ್ಮ ವೈಫ್ 4 ತಿಂಗಳು ಗರ್ಭಿಣಿ ಇದ್ದಾರೆ. ಸೊ ಏನು ಪಾಲನೆ ಮಾಡಬೇಕು ಅಂತ ಈ ಟೈಮ್ನಲ್ಲಿ? ಏನು ಪಾಲನೆ ಬೇಡ, ಗರ್ಭವತಿ ಆಗಿರ್ತಕ್ಕಂಥ ಹೆಂಡತಿನ ಪ್ರೀತಿಯಿಂದ ಕಾಪಾಡಿ, ಕೇಳಿದ್ದೆಲ್ಲ ಕೊಡಿ, ಚೆನ್ನಾಗಿ ತಿನ್ನಲಿ, ಊಟ ಮಾಡಲಿ, ಸಚ್ಚಿಂತನೆ ಮಾಡಿ. ಆ ಮಗು ಒಳ್ಳೆ ಬೆಳವಣಿಗೆ ಬರಬೇಕು ಅಂತಾದರೆ, ಸತ್ಪುರುಷನಾಗಬೇಕು ಅಂತಾದರೆ ನೀವು ಹೆಚ್ಚು ದೇವರ ಪ್ರಾರ್ಥನೆ ಮಾಡಿ. ಇನ್ಯಾವ ಗ್ರಹಣ ಆಚರಣೆ ಎಲ್ಲ ಮಾಡಬೇಡಿ. ಆಚರಣೆ ಇರತಕ್ಕಂಥದ್ದು ಯಾವುದನ್ನು ಮಾಡಬಾರ್ದು, ಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ. ಧರ್ಮಶಾಸ್ತ್ರದಲ್ಲಿ ಗ್ರಹಣ ಇಲ್ಲ ಅಂದರೆ ಭಾರತ ದೇಶಕ್ಕೆ ಸುಮ್ಮ ಸುಮ್ಮನೆ ಮಾಡೋದು, ಅದು ನೀವು ಸುಮ್ಮನೆ ಮಾಡ್ಕೊಂಡಂಗಾಗುತ್ತೆ. ನೀವು ಯಾಕೆ ಕರೀತೀರಾ? ಏನು ಮಾಡಬೇಡಿ, ಮನೆಯಲ್ಲಿ ಹೆಂಡತಿ ಪ್ರೀತಿ ನೋಡಿಕೊಳ್ಳಿ, ಕೇಳಿದ್ದೆಲ್ಲ ಕೊಡಿ, ನಿಮ್ಮ ತಂದೆ ತಾಯಿಗೂ ಚೆನ್ನಾಗಿ ಹೇಳಿ. ನೀವು, ನಿಮ್ಮ ತಂದೆ, ನಿಮ್ಮ ತಾಯಿ ಇರೋರೆಲ್ಲ, ಆ ಹೆಣ್ಣುಮಗು ಇನ್ನೊಂದು ಜೀವ ಇಟ್ಕೊಂಡು ಬದುಕಿದೆ, ಚೆನ್ನಾಗಿ ನೋಡ್ಕೊಳ್ಳಿ, ಮುದ್ದಿನ ಮಗು ಹುಟ್ಟಲಿ, ಆಮೇಲೆ ನನಗೂ ತಿಳಿಸಿ, ಒಳ್ಳೇದಾಗಲಿ ನಿಮಗೆ. ಧನ್ಯವಾದಗಳು, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಏನು ಗುರುಜಿ, ಸೂರ್ಯಗ್ರಹಣದ ಬಗ್ಗೆ ಭಾಳಷ್ಟು ವಿಚಾರವನ್ನು ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ರಿ. ಅದೇ ಈ ಥರ ಹಲವು ಪ್ರಶ್ನೆಗಳಿರುತ್ತೆ ಜನಕ್ಕೆ. ಸೂರ್ಯಗ್ರಹಣ ಅಂದ ತಕ್ಷಣ ಗೋಚರ ಇಲ್ಲ, ಆಚರಣೆ ಇಲ್ಲ ಅಂತ ಒಂದೇ ವಾಕ್ಯದಲ್ಲಿ ಹೇಳಿದ್ರು ಸಹ ಅದು ಅವ್ರ ತಲೆಗೆ ಕೂರೋದಿಲ್ಲ. ಇಲ್ಲ ಪ್ರೆಗ್ನೆನ್ಸಿ, ಹೌದು ಈಗ ಮನೆಯಲ್ಲಿ ವಯಸ್ಸಾದವ್ರು ಇದ್ದಾರೆ, ಅಧಿಕೃತವಾಗಿ ಹೇಳಿದಿರುವಾಗ ಹೌದು ಗಮನ ಕೊಡಬಾರ್ದು. ಊಟ ಮಾಡ್ಬೋದು ಆ ಟೈಮಲ್ಲಿ? ಏನು ಬೇಡ, ಆಚರಣೆಯೇ ಇಲ್ವಲ್ಲ. ಹಂಗಾರೆ ನಾಳೆ, ಈಗ ನಾಳೆ ಚೌತಿ ಬರುತ್ತೆ, ವರದಿ ಆಗಿರುತ್ತೆ ಅಂತ ಅನ್ಕೊಂಡ್ಬಿಡೋಣ, ನಾವು ಮಾಡ್ಬಿಡೋಣ. ಹಾಗಾದ್ರೆ ಅಷ್ಟೇ, ಎಲ್ಲಿ ಆಚರಣೆ ಯಾವ ಬರುತ್ತೆ ಅವಾಗಲೇ ಮಾಡಬೇಕು. ಎಸ್. ಇನ್ನೊಬ್ರು ಕಾಲರ್ ಇದ್ದಾರೆ, ತುಮಕೂರಿಂದ ಮಾಧುರಿ ಕರೆ ಮಾಡಿದ್ದಾರೆ. ನಮಸ್ತೆ ಮಾಧುರಿ ಅವರೇ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ ಇದ್ದಾರೆ, ಮಾತಾಡಿ. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ ಮಾಧುರಿ. ನನ್ನ ಬಗ್ಗೆನೇ ಮಾತಾಡಬೇಕಾಯ್ತು ಗುರುಜಿ. ಹೇಳಮ್ಮ. ಅದೇ ಗ್ರಹಣ
ಕೇಳಿ ಕೇಳಿ ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆ ಕೇಳಿ. ಹೇಳಮ್ಮ. ಹೇಳಿ. ಸಿಂಹ ರಾಶಿ ನಮ್ದು. ಓಕೆ. ಹಲೋ. ಹಾ ಹೇಳಿ, ಕೇಳ್ತೀನಿ. ಹೇಳಮ್ಮ ಕೇಳು. ಹೇಳು. ಇಲ್ಲಿ ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು. ಅದೇ ಏನು ಈ ಗ್ರಹಣದ್ದು ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳಿ. ನಂದು ಸಿಂಹ ರಾಶಿ, ನಿಂದು ಸಿಂಹ ರಾಶಿ. ನಾನು ಮಕರ ನಕ್ಷತ್ರ, ನಿಂದೇನು ನಕ್ಷತ್ರ? ನಿಂದು ಪುಬ್ಬ ನಕ್ಷತ್ರ ಸಿಂಹ ರಾಶಿ, ಮಕರ ನಕ್ಷತ್ರ ಸಿಂಹ ರಾಶಿ. ನಿಂಗೇನು ತೊಂದರೆ ಇಲ್ಲ, ಏನು ಆನಂದವಾಗಿರು. ಸಿಂಹರಾಶಿಗೆ ಏಳನೇ ಮನೇಲಿ ಗುರು ಇದ್ದಾನೆ, ಆರರಲ್ಲಿ ಶನಿ ಇದ್ದಾನೆ. ಬೇಕಾದ್ದೆಲ್ಲ ಕೊಡ್ತಾನೆ, ಮನೆಗಿನ ಕಟ್ಕೋ, ದುಡ್ಡು ಕಾಸು ದೇವರು ಕೊಡ್ತಾನೆ. ಒಳ್ಳೆ ಊಟ ಮಾಡು, ಗಂಡನ ಪ್ರೀತಿ ಮಾಡು, ಅತ್ತೆ ಮಾವನ ದೇವರಂತ ನೋಡ್ಕೋ, ಸುಖವಾಗಿ ಆನಂದವಾಗಿರಮ್ಮ ಮಗಳೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಲತಾ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಪ್ರಶ್ನೆಯನ್ನು ಕೇಳಿ ಗುರುಜಿ ಇದ್ದಾರೆ. ಮೇಡಮ್, ನಮ್ಮ ರಾಶಿ ಮೇಲೆ ಯಾವ ಪದ ಇದೆ ಅಂತ ಮೇಡಮ್, ನನಗೆ ರಾಶಿ ಯಾವ್ದು ಅಂತ ಗೊತ್ತಿಲ್ಲ. ಓಕೆ, ಗುರುಗಳು ಕೇಳ್ಬೇಕಾಯ್ತು. ರಾಶಿ ಯಾವ್ದು ಅಂತ ತಿಳ್ಕೊಬೇಕಾ? ಹೌದು ಮೇಡಮ್. ಯಾವ ಪರಿಣಾಮ ಇದೆ ಅಂತ ಮತ್ತೆ. ಅಲ್ಲ ಮಗು, ನಿನ್ನ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ರಾಶಿ ಹುಡುಕ್ಬೋದು. ರಾಶಿ ಹುಡ್ಕೋದು ಹೆಂಗೆ? 12 ರಾಶಿ ಇದೆ. ಆದರೆ ನೀವು ಒಂದು ಮಾತ್ರ ಹೇಳ್ತೀನಿ, ರಾಶಿ ಗೊತ್ತಿದೆ ಒಳ್ಳೆಯಾಯ್ತು ಸುಂದರು. ಇದು ಕಳೆದೋಗ್ಬಿಡಲಿ, ಆಮೇಲೆ ಇನ್ನು ಕಳಿಸು ನಮ್ಮ ಇದಕ್ಕೆ ಸುವರ್ಣ ಇದಕ್ಕೆ ನಿನ್ನ ರಾಶಿಗೆ ಇಷ್ಟ ನಾನು ನೋಡಿ ಹೇಳ್ತೀನಿ. ಆದರೆ ಯಾವ ರಾಶಿಗಳಿಗೆ, 12 ರಾಶಿಗೂ ಯಾವ ಗ್ರಹಣ ಇಲ್ಲ ಮಕ್ಕಳ. ಯಾರು ಹೆದರ್ಕೋಬೇಡಿ, ಆಚರಣೆ ಮಾಡಬೇಡಿ. ಮನೆಯಲ್ಲಿ ಸಾಕ್ಷಾತ್ ದೇವರು ನಿಮ್ಮ ಮಾತಾಪಿತೃಗಳಿದ್ದಾರೆ, ನಮಸ್ಕಾರ ಮಾಡಿ ಕುಲದೇವರು ನೆನೆಸಿ ಆನಂದವಾಗಿ ಮನೆಯಲ್ಲಿ ಊಟ ಮಾಡಿಬಿಟ್ಟು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮೇಲೆ ಪ್ರಭಾವ ಬೀರುತ್ತೆ ಅಂತಾರಲ್ಲ ಗುರುಜಿ, ಹಾಗಾದರೆ ಅಂತ ಪ್ರಭಾವ ಏನಿಲ್ವಾ ಅಥವಾ ಏನಾದರೂ ಎಚ್ಚರಿಕೆ ವಹಿಸಬೇಕು? ನಾನು ಹೇಳೋದು 28 ನಕ್ಷತ್ರಗಳಿದೆ. ಓಕೆ. ಅಲ್ಲಿ ಜ್ಯೇಷ್ಠ ನಕ್ಷತ್ರವೂ ಒಂದು. ಪ್ರತಿ ತಿಂಗಳು ಬಂದೇ ಬರುತ್ತೆ. ಈ ತಿಂಗಳು ಬಂದಿದೆ. ಗ್ರಹಣದ ಆಚರಣೆ ಬಂದಿದ್ದಿರುವಾಗ ಜ್ಯೇಷ್ಠ ನಕ್ಷತ್ರದಲ್ಲಾದ್ರೇನಂತೆ, ಯಾವ ನಕ್ಷತ್ರದಲ್ಲಾದ್ರೇನಂತೆ, ಯಾವಾಗ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾಕೆ ಬರೆದಿದ್ದಾರೆ ಅಂದರೆ, ಯಾರ್ಯಾರು ಗ್ರಹಣ ದೇಶಗಳಲ್ಲಿದ್ದಾರೆ, ಭಾರತೀಯರು ವಾಸವಾಗಿದ್ದಾರೆ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸೌತ್ ಅಮೆರಿಕಾ ಎಲ್ಲಲ್ಲಿ, ಅವರು ಅಂಥ ನಕ್ಷತ್ರ ಹುಟ್ಟಿದ್ರೆ ಅವ್ರು ಬೇಕಾದ್ರೆ ಆ ನಕ್ಷತ್ರಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಳ್ಳಿ. ಒಂದು ಅಕ್ಕಿ ದಾನ ಕೊಡೋದು ಅಥವಾ ಒಂದು ಗೋಧಿ ದಾನ ಕೊಡೋದು ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಓಕೆ. ಎಸ್, ಇನ್ನು ಪ್ರತಿ ಸರಿ ಗ್ರಹಣ ನಡೆದಾಗಲೂ ಪ್ರಕೃತಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ನಕ್ಷತ್ರಗಳ ಮೇಲೆ ಹೇಗೆ, ಜೊತೆಗೆ ರಾಜಕೀಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಇಂಥ ಹತ್ತು ಹಲವು ಪ್ರಶ್ನೆಗಳಿರುತ್ತೆ. ಬಹಳಷ್ಟು ಪ್ರಶ್ನೆಗಳಿಗೆ ಈಗಾಗಲೇ ಗುರುಗಳು ಉತ್ತರ ಕೊಟ್ಟಿದ್ದಾರೆ. ರಾಜಕೀಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಈ ಪ್ರಶ್ನೆಗೂ ಉತ್ತರ ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.